ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ MH ಅಣ್ಣಯ್ಯ. ಈ ವಿಡಿಯೋದಲ್ಲಿ ರೆಕ್ಟ್ಯಾಂಗ್ಯುಲರ್ ಲ್ಯಾಮಿನಾಗೆ ಸಂಬಂಧಪಟ್ಟ ಒಂದು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾಯಿದ್ದೇವೆ. ಸ್ನೇಹಿತರೆ, ಈ ಲ್ಯಾಮಿನಾದ ಒಂದು ಡೈಮೆನ್ಷನ್ ಏನಿದೆ, ರೆಕ್ಟ್ಯಾಂಗ್ಯುಲರ್ ಲ್ಯಾಮಿನಾ ಸೈಜ್ 80 mm by 40. ಸ್ನೇಹಿತರೆ, ಇದು ರೆಕ್ಟ್ಯಾಂಗಲ್ಲು, ಲಾಂಗರ್ ಸೈಡ್ 80 mm ಇದೆ, ಶಾರ್ಟರ್ ಸೈಡ್ 40 mm ಇದೆ. ಇಟ್ ಅಪಿಯರ್ಸ್ ವೈಲ್ ರೆಸ್ಟಿಂಗ್ ಆನ್ ಒನ್ ಆಫ್ ಇಟ್ ಸೈಡ್ಸ್ ಅಪಿಯರ್ಸ್ ಎಸ್ ಎ ಸ್ಕ್ವೇರ್. ಸ್ನೇಹಿತರೆ, ತಾವು ಇಲ್ಲಿ ಗಮನವಿಟ್ಟು ಕೇಳಬೇಕು, ಹೀಗೊಂದು ರೆಕ್ಟ್ಯಾಂಗ್ಯುಲರ್ ಲ್ಯಾಮಿನಾ ಇದೆ. ಈ ಲ್ಯಾಮಿನಾ ಯಾವ ಸೈಡ್ ಮೇಲೆ ನಿಂತಿದೆ, HP ಮೇಲೆ ಎಂದು ಹೇಳಿಲ್ಲ. ನೋಡಿ ಸ್ನೇಹಿತರೆ, ತಾವು ಈ ಲ್ಯಾಮಿನಾವನ್ನು HP ಈ ಮಾದರಿಯಾಗಿ ಇಟ್ಟಾಗ, ಅಂದರೆ ದಿ ಲಾಂಗರ್ ಸೈಡ್, ಒನ್ ಆಫ್ ದಿ ಲಾಂಗರ್ ಸೈಡ್ ಪರ್ಪೆಂಡಿಕ್ಯುಲರ್ ಟು VP ಇಟ್ಟಾಗ, ಸ್ನೇಹಿತರೆ, ತಾವು ಹೀಗೆ ನೆಕ್ಸ್ಟ್ ರೊಟೇಟ್ ಮಾಡಿದಾಗ ಇದು ಮತ್ತೆ ಟಾಪಿನಲ್ಲಿ ಒಂದು ರೆಕ್ಟ್ಯಾಂಗಲ್ ಆಗುತ್ತೆ ಹೋಗುತ್ತೆ. ಅಂದ್ರೇನು, ಈ HP ಮೇಲಿರುವ ಅಳತೆ ಹಾಗೂ ಅದಕ್ಕೆ ಪ್ಯಾರಲಲ್ ಲೈನ್ ಏನಿದೆಯೋ ಅವೆರಡು ಒಂದೇ ಅಳತೆ ಇರುತ್ತವೆ. ಆದರೆ ಈ ಎರಡು ಡೈಮೆನ್ಷನ್, ಅಂದೆಯಲ್ಲ, ಈ ಫ್ರಂಟ್ ಆ್ಯಂಡ್ ಬ್ಯಾಕ್ ಸೈಡ್, ಅವೆರಡು ಡೈಮೆನ್ಷನ್ ಕಮ್ಮಿ ಆಗುತ್ತೆ. ಅಂದರೆ ತಾವು ಯಾವುದೇ ಒಂದು ರೆಕ್ಟ್ಯಾಂಗ್ಯುಲರ್ ಲ್ಯಾಮಿನಾವನ್ನು ಅದರ ಲಾಂಗರ್ ಎಡ್ಜ್ ಮೇಲೆ ಇಟ್ಟಾಗ ಇದರ ಫ್ರಂಟ್ ವ್ಯೂ, ಸಾರಿ, ಟಾಪ್ ವ್ಯೂ ಎಂದಿಗೂ ಸ್ಕ್ವೇರ್ ಆಗುವುದಿಲ್ಲ. ಇಟ್ ಬಿಕಮ್ಸ್ ಅನದರ್ ರೆಕ್ಟ್ಯಾಂಗಲ್, ಇಟ್ ಕುಡ್ ಬಿ ಎನಿ ಅದರ್ ರೆಕ್ಟ್ಯಾಂಗಲ್. ಈಗ ನೋಡಿ, ಒಂದು ರೆಕ್ಟ್ಯಾಂಗಲಿಂದ ಟಾಪ್ ವ್ಯೂ ಕಾಣುತ್ತೆ, ಫಸ್ಟು ಸ್ವಲ್ಪ ಟಿಲ್ಟ್ ಮಾಡಿದ್ರೆ ಅಗೇನ್ ಎ ರೆಕ್ಟ್ಯಾಂಗಲ್ ವಿತ್ ದಿಸ್ ರೆಡ್ಯೂಸ್ಡ್ ಡೈಮೆನ್ಷನ್ ಆಫ್ ದಿ ಸೈಡ್, ಫರ್ದರ್ ಅನದರ್ ರೆಕ್ಟ್ಯಾಂಗಲ್. ಸೊ ತಾವು ಈ ಪ್ರಾಬ್ಲಮ್ ಓದಿದಾಗ ಇದರ ವಿಚಾರವಾಗಿ ತುಂಬ ಗಂಭೀರವಾಗಿ ಯೋಚನೆ ಮಾಡಬೇಕು. ಸ್ನೇಹಿತರೆ, ಹಾಗಿದ್ದ ಪಕ್ಷದಲ್ಲಿ ಈ ಪೊಸಿಷನ್ ಸಾಧ್ಯವಾಗುವುದಿಲ್ಲ, ಟಾಪ್ ವ್ಯೂನಲ್ಲಿ ನಾವು ಸ್ಕ್ವೇರ್ ಸಿಗುವುದಿಲ್ಲ ಎಂದು ತಿಳಿದ ಮೇಲೆ ನಾವು ಈ ಸ್ಕ್ವೇರ್ ಲ್ಯಾಮಿನವನ್ನು ಹೀಗಿರೋಣ HP ಮೇಲೆ, ಅಂದರೆ ವಿತ್ ದಿ ಲಾಂಗರ್ ಎಡ್ಜ್ ಪ್ಯಾರಲಲ್ ಟು ದಿ ಬೋರ್ಡ್ ಅಥವಾ VP ಇದ್ದಾಗ, ಶಾರ್ಟರ್ ಎಡ್ಜ್ ಇದು ಪರ್ಪೆಂಡಿಕ್ಯುಲರ್ ಟು VP ಇಟ್ಟಾಗ. ನೋಡಿ, ತಾವು ಸ್ವಲ್ಪ ತಿರುಗಿಸಿದಾಗ, ಅಂದರೆ ರೊಟೇಟ್ ಮಾಡಿದಾಗ ಇದೊಂದು ರೆಕ್ಟ್ಯಾಂಗಲ್ ಆಗುತ್ತೆ. ಮತ್ತು ಯಾವುದೋ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ ಥೀಟಾಗೆ ಇಟ್ ಬಿಕಮ್ಸ್ ಎ ಸ್ಕ್ವೇರ್. ಅಂದರೆ ಇದೊಂದು 40 ಹಾಗೆ ಇರುತ್ತೆ, 40 ಹಾಗೆ ಇರುತ್ತೆ. ಟಾಪಿನಿಂದ ಈ ಎರಡು ಎಡ್ಜ್ಗಳು 40-40 ಕಾಣುತ್ತೆ. ಆ ಆ್ಯಂಗಲ್ ಎಷ್ಟು ಅಂತ ನಾವು ಕಂಡುಹಿಡಿಯಬೇಕಾಗಿದೆ. ಸ್ನೇಹಿತರೆ, ಮೊಟ್ಟ ಮೊದಲಿಗೆ ನಾನು XY ಲೈನನ್ನು ಮಾರ್ಕ್ ಮಾಡಿ ಅದರ ಮೇಲೆ VP HP ಎಂದು ಬರೆಯುತ್ತೇನೆ. ಹೀಗೆ ಬರೆದಾದಾಗ ಇದರ ಅರ್ಥ ನಾವು ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನ್ನಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೇವೆ ಎಂದು. ಸ್ನೇಹಿತರೆ, ನಾವೀಗ ಒಂದು ರೆಕ್ಟ್ಯಾಂಗಲ್ ಬರೆಯೋಣ, 40 by 80, ಅಂದರೆ ಶಾರ್ಟರ್ ಸೈಡ್ 40, ಇದು ಲಾಂಗರ್ ಸೈಡ್ 80. ಸ್ನೇಹಿತರೆ, ಇದು 80 mm ಇರುತ್ತೆ. ನಮಗೆ ರೀಸನ್ ಹೇಳಿದ್ದೀನಿ ಯಾಕಿಡಬೇಕು ಎಂದು. ಸೊ ಇದಿರುತ್ತೆ ಸ್ನೇಹಿತರೆ 40 mm. ಸ್ನೇಹಿತರೆ, ಈ ಕೊನೆಗಳನ್ನು, ಅಂದರೆ ಈ ಕಾರ್ನರ್ಗಳನ್ನು ನಾವು A, B, C, D ಎಂದು ಮಾರ್ಕ್ ಮಾಡೋಣ. ಹಾಗೂ ಇದನ್ನು ಪ್ರೊಜೆಕ್ಟ್ ಮಾಡಿದಾಗ ನಮಗೆ XY ಲೈನ್ ಮೇಲೆ A' B' ಇದು C' D' 4 ಪಾಯಿಂಟ್ ಸಿಗುತ್ತೆ. ಅಂದರೆ ಸ್ನೇಹಿತರೆ, ಈ 4 ಪಾಯಿಂಟ್ ಅಂದರೆ ರೆಕ್ಟ್ಯಾಂಗ್ಯುಲರ್ ಸರ್ಫೇಸ್. ಸೊ ಇದು ಫ್ರಂಟ್ ವ್ಯೂ, ಇದು ಟಾಪ್ ವ್ಯೂ ಆಯ್ತು ಸ್ನೇಹಿತರೆ. ಅಂದರೆ ನಾವು ಲ್ಯಾಮಿನಾವನ್ನು HP ಮೇಲೆ ಹೀಗಿಟ್ಟಿದ್ದೇವೆ. ಈಗ ಸ್ನೇಹಿತರೆ, ಈ ಸೈಡ್ ಏನು AB ಇದೆಯೋ, ಅಂದರೆ ಒನ್ ಆಫ್ ದ ಸೈಡ್ AB, ನಮಗೆ ನೋಡ್ತಾ ಇದ್ದೀರಿ ಇದು ಪರ್ಪೆಂಡಿಕ್ಯುಲರ್ ಟು VP ಇದೆ. ಸ್ನೇಹಿತರೆ ಏನು ಹೇಳ್ತಾರೆ ನೆಕ್ಸ್ಟ್ ಕ್ವಶ್ಚನ್ನಲ್ಲಿ, ಇಟ್ ಅಪಿಯರ್ಸ್ ಎಸ್ ಎ ಸ್ಕ್ವೇರ್, ಇಟ್ ವಾಸ್ ಲೈಕ್ ದಿಸ್. ನಾವು ಇನ್ ಯು ರೈಟ್ ಲೈಕ್ ದಿಸ್, ಇಟ್ ಅಪಿಯರ್ಸ್ ಆ್ಯಸ್ ಎ ಸ್ಕ್ವೇರ್ ಇನ್ ದ ಟಾಪ್ ವ್ಯೂ. ಟಾಪಿನಲ್ಲಿ ಸ್ಕ್ವೇರ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಈ ಲೈನ್ಗಳನ್ನು ಪ್ರೊಜೆಕ್ಟ್ ಮಾಡಿ ಇಲ್ಲಿ ಒಂದು ಸ್ಕ್ವೇರ್ ಕನ್ಸ್ಟ್ರಕ್ಟ್ ಮಾಡೋಣ. ಸ್ನೇಹಿತರೆ, ಆ ಸ್ಕ್ವೇರ್ನ ಅಳತೆ ಎಷ್ಟಿದೆ, 40 by 40. ಸೊ ಇದು 40 ಹಾಗೆ ಇರುತ್ತೆ, ಇದು ಕೂಡ 40 ಇರಬೇಕು. ಸ್ನೇಹಿತರೆ, ನಾನು ಮೊದಲು ಹೇಳಿದ ಹಾಗೆ ಯಾವುದೇ ಒಂದು ಲ್ಯಾಮಿನಾ ಅಥವಾ ಸಾಲಿಡ್ನಲ್ಲಿ ತಾವು ಇಲ್ಲಿ ಬರೆಯುವಂಥ ಫಿಗರ್ ನಂಬರ್ 1 ಅಂದರೆ ಈ ಲೈನು ಹಾಗೂ ಇಲ್ಲಿ ಬರುವ ಲೈನ್ ಎರಡೂ ಸೇಮ್ ಇರುತ್ತದೆ.
ಇದನ್ನು ನಾವು ಫಿಗರ್ ನಂಬರ್ ಟೂ ಎಂದು ಕರೆಯೋಣ. ಅಂದರೆ ಸ್ನೇಹಿತರೆ, ಈ ಸೈಡ್ ಎ ಬಿ ಏನಿದೆಯೋ, ದಿಸ್ ಈಸ್ ಎ ಬಿ ಸಿ ಆ್ಯಂಡ್ ಡಿ. ಸ್ನೇಹಿತರೆ, ಈ ಎ ಬಿ ಹೆಚ್ ಬಿ ಮೇಲೆ ಇರುತ್ತೆ, ಅದರಿಂದ ನಾವು ಇಲ್ಲಿ ಅದನ್ನು ಎ ಡ್ಯಾಶ್ ಬಿ ಡ್ಯಾಶ್ ಎಂದು ಮಾರ್ಕ್ ಮಾಡೋಣ. ಸೊ ದಿಸ್ ಈಸ್ ಎ ಡ್ಯಾಶ್ ಡಿ ಡ್ಯಾಶ್, ಇದು ಎ ಡ್ಯಾಶ್ ಬಿ ಡ್ಯಾಶ್ ಎಂದು ಮಾರ್ಕ್ ಮಾಡೋಣ. ಇಲ್ಲಿ ಸ್ನೇಹಿತರೆ ಸಿ ಡ್ಯಾಶ್ ಡಿ ಡ್ಯಾಶ್ ಸಿಗುತ್ತೆ, ಅಂದರೆ ನಾವು ಪಡೆಯಬೇಕು ಸಿ ಡ್ಯಾಶ್ ಡಿ. ಈ ಲೈನ್ ಮೇಲೆ ಬರುತ್ತೆ ಎಲ್ಲಿ, ಹೇಗೆ ಕಂಡುಹಿಡಿ ಸ್ನೇಹಿತರೆ? ಇಲ್ಲಿಂದ ಒಂದು ಉದ್ದನೆಯ ಗೆರೆಯನ್ನು ಎಳೆಯಿರಿ, ಒಂದು ವರ್ಟಿಕಲ್ ಲೈನ್ ಫ್ರಮ್ ಹಿಯರ್ ವಿ ಡ್ರಾ. ಸ್ನೇಹಿತರೆ, ಫಿಗರ್ ನಂಬರ್ ಒನ್ ಏನಿದೆಯೋ ಇಲ್ಲಿ ಫ್ರಂಟ್ ವ್ಯೂ ಸೇಮ್ ಇಲ್ಲಿರಬೇಕು ಅಂತ ನಾನು ತಮಗೆ ಹೇಳಿದ್ದೇನೆ. ಈಗ ತಾವು ಎ ಡ್ಯಾಶ್ ಬಿ ಡ್ಯಾಶ್ ಸೆಂಟರ್ ಇಟ್ಕೊಂಡು ಅದರ ರೇಡಿಯಸ್ 18 ಮಿಲಿಮೀಟರ್ ತೆಗೆದುಕೊಂಡು ಒಂದು ಆರ್ಕ್ ಅನ್ನು ಬರೆಯಿರಿ ಸ್ನೇಹಿತರೆ. ಈಗ ಈ ಪಾಯಿಂಟ್ ತಮಗೆ ಸಿ ಡ್ಯಾಶ್ ಡಿ ಡ್ಯಾಶ್ ಎಂದು ಕೊಡುತ್ತದೆ, ಹಾಗೂ ಇದನ್ನು ತಾವು ಎ ಡ್ಯಾಶ್ ಬಿ ಡ್ಯಾಶ್ಗೆ ಸೇರಿಸಿ ಈಗ ಸ್ನೇಹಿತರೆ ಇದು ಸಹ 80 ಮಿಲಿಮೀಟರ್ ಇರ್ತದೆ. ಅಂದರೆ ಸ್ನೇಹಿತರೆ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಈ ಒಂದು ಲೆಂತ್ ಏನಿದೆಯೋ ಅದು ಸೇಮ್ ಇರ್ತದೆ. ಸೊ ಅದಕ್ಕೋಸ್ಕರ ಫಿಗರ್ ನಂಬರ್ ಒನ್ ಈಸ್ ಈಕ್ವಲ್ ಟು ಫಿಗರ್ ನಂಬರ್ ಟೂ ಅಂತ ಬರೆದಿದ್ದೇನೆ ಸ್ನೇಹಿತರೆ. ಹೀಗಾದ ತಕ್ಷಣ ತಾವು ಈ ಆ್ಯಂಗಲ್, ವಾಟ್ ಇಸ್ ದಿ ಆ್ಯಂಗಲ್ ಮೇಡ್ ಬೈ ದ ಸರ್ಫೇಸ್ ವಿತ್ ದ ಹೆಚ್ ಪಿ, ಇದನ್ನು ಥೀಟಾ ಅನ್ನೋಣ. ಈ ಥೀಟಾ ಆ್ಯಂಗಲನ್ನು ತಾವು ಕಂಡುಹಿಡಿಯಬಹುದು. ಅಂದರೆ ಯಾವ ಒಂದು ಪರ್ಟಿಕ್ಯುಲರ್ ಆ್ಯಂಗಲ್ಗೆ ಈ ರೆಕ್ಟ್ಯಾಂಗ್ಯುಲರ್ ಲ್ಯಾಮಿನ ಸ್ಕ್ವೇರ್ ಲ್ಯಾಮಿನ ಆಗಿ ಟಾಪ್ ವ್ಯೂನಲ್ಲಿ ಕಾಣುತ್ತೆ ಅಂತ ಅರ್ಥ, ಅದನ್ನು ತಾವು ಕಂಡುಹಿಡಿಯಬಹುದು. ಕೊನೆಯದಾಗಿ ಸ್ನೇಹಿತರೆ ಹೇಳಿದ್ದಾರೆ, ಡ್ರಾ ಇಟ್ಸ್ ಪ್ರೊಜೆಕ್ಷನ್ಸ್ ವೆನ್ ದ ಸೈಡ್ ಆನ್ ವಿಚ್ ಇಟ್ ರೆಸ್ಟ್. ಸ್ನೇಹಿತರೆ, ಈ ಲ್ಯಾಮಿನ ಹೆಚ್ ಪಿ ಮೇಲಿದೆ, ಅಂದರೆ ದಿಸ್ ಸೈಡ್ ಎ ಬಿ ಈಗ ಪರ್ಪೆಂಡಿಕ್ಯುಲರ್ ಆಗಿದೆ. ಎಗೇನ್ ಎ ಬಿ ಪರ್ಪೆಂಡಿಕ್ಯುಲರ್ ಟು ವಿ ಪಿ. ಅವ್ರು ಹೇಳ್ತಿದ್ದಾರೆ ಇದು ಈ ಸೈಡ್ ಎ ಬಿ ಇದಕ್ಕೆ 30 ಡಿಗ್ರಿ ಆಗಿದ್ದಾಗ ಅದರ ಪ್ರೊಜೆಕ್ಷನ್ಸ್ ಬರೀರಿ ಎಂದು ಹೇಳಿದ್ದಾರೆ. ಸ್ನೇಹಿತರೆ ಇದನ್ನು ವೈ ಎಂದು ಮಾರ್ಕ್ ಮಾಡೋಣ. ನಾವು ಈ ಫಿಗರ್ ನಂಬರ್ 3 ಜ್ಞಾಪಕ ಇಟ್ಕೊಳ್ಳಿ, ಇದು ಫಿಗರ್ ನಂಬರ್ 3 ಆಗುತ್ತೆ. ಇದನ್ನು ಮತ್ತೆ ನಾವು ಇಲ್ಲಿ ರೀಪ್ರೊಡ್ಯೂಸ್ ಮಾಡಬೇಕು. ಹೇಗೆ? ಯಾವುದೇ ಒಂದು ಪಾಯಿಂಟ್ ತೆಗೆದುಕೊಂಡು ಅಲ್ಲಿಂದ ಒಂದು 30 ಡಿಗ್ರಿ ಒಂದು ಲೈನ್ ಎಳೆಯಿರಿ, 30 ಡಿಗ್ರಿ ಲೈನ್. ಯಾಕೆಂದರೆ ಈ ಹೆಚ್ ಪಿ ಮೇಲೆ ಇರುವಂತಹ ಎ ಬಿ ಈ ಲೈನ್ ಮೇಲೆ ಬರಬೇಕು. ಸ್ನೇಹಿತರೆ ನಾವಿಲ್ಲಿ ಈ ಫಿಗರನ್ನು ಮತ್ತೆ ಡ್ರಾ ಮಾಡ್ತಿದ್ದೇನೆ. ಸೊ ಇದು ಒಂದು 40, ಸೊ ಪರ್ಪೆಂಡಿಕ್ಯುಲರ್ ಅಲ್ಲಿಂದ ಇಲ್ಲಿಯ ತನಕ ಮತ್ತೆ ಒಂದು ಪರ್ಪೆಂಡಿಕ್ಯುಲರ್. ಸ್ನೇಹಿತರೆ ಇದು ನಾವು ಎ ಬಿ ಎಂದು ಕರೆದಾಗ ಎ ಬಿ ಇಲ್ಲಿ ಮಾತು ಮಾಡೋಣ. ಇದು ಎ, ಇದು ಬಿ, ಇದು ಸಿ, ಹಾಗೂ ಇದು ಡಿ. ಸ್ನೇಹಿತರೆ ಈ ಎರಡು ಫಿಗರ್, ಫಿಗರ್ ನಂಬರ್ 3 ಆ್ಯಂಡ್ ಫಿಗರ್ ನಂಬರ್ 4 ಆರ್ ಎಕ್ಸಾಕ್ಟ್ಲಿ ಸೇಮ್, ಇವೆರಡು ಒಂದೇ ಮೆಷರ್ಮೆಂಟ್ ಇರ್ತವೆ. ಸ್ನೇಹಿತರೆ ಈ ಟಾಪ್ ವ್ಯೂನಲ್ಲಿ ಸಿಗುವ ಈ ಫಿಗರ್ ನಮಗೆ ಟಾಪ್ ವ್ಯೂ ಆಗುತ್ತೆ. ಟಾಪ್ ವ್ಯೂ ಆದ ತಕ್ಷಣ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಫ್ರಂಟ್ ವ್ಯೂ ಹೇಗಿರುತ್ತೆ ಎಂದು ಪಡೆಯೋಣ. ಸ್ನೇಹಿತರೆ ನಾವು ಪಾಯಿಂಟ್ ಎಯಿಂದ ಶುರು ಮಾಡೋಣ. ನೋಡಿ, ವರ್ಟಿಕಲ್ ಎಯಿಂದ ವರ್ಟಿಕಲ್ ಲೈನ್ ಬರೆಯಿರಿ, ಎ ಡ್ಯಾಶ್ ಇಂದ ಹಾರಿಜಾಂಟಲ್ ಲೈನ್ ಬರೆಯಿರಿ, ಅವೆರಡು ಸೇರುವ ಸ್ಥಳಕ್ಕೆ ಎ ಡ್ಯಾಶ್ ಎಂದು ಕರೆಯೋಣ. ಹಾಗೆಯೇ ಬಿ ಡ್ಯಾಶ್ ವರ್ಟಿಕಲ್ ಫ್ರಮ್ ಬಿ ಡ್ಯಾಶ್ ಹಾಗೂ ಹಾರಿಜಾಂಟಲ್ ಫ್ರಮ್ ಬಿ ಬಿ ಡ್ಯಾಶ್ ಎಲ್ಲಿ ಸೇರ್ತದೋ ಅದು ಪಾಯಿಂಟು ಬಿ ಡ್ಯಾಶ್ ಆಗುತ್ತೆ. ಸ್ನೇಹಿತರೆ ದಿ ಲ್ಯಾಮಿನಾ ಈಸ್ ರೆಸ್ಟಿಂಗ್ ಆನ್ ಎ ಬಿ, ದಟ್ ಇಸ್ ಎ ಡ್ಯಾಶ್ ಬಿ ಡ್ಯಾಶ್ ಬಂದಾಯ್. ನೆಕ್ಸ್ಟ್ ಸ್ನೇಹಿತರೆ ಸಿ ಆ್ಯಂಡ್ ಡಿ, ನೋಡಿ ಸಿ ಆ್ಯಂಡ್ ಡಿ ಈ ಗೆರೆಯ ಮೇಲೆ ಬರುತ್ತವೆ. ಹೇಗೆ ಪಡೆಯುವುದು ಸ್ನೇಹಿತರೆ? ಸಿ ಇಂದ ಒಂದು ವರ್ಟಿಕಲ್ ಲೈನ್ ಎಳೆಯಿರಿ, ವರ್ಟಿಕಲ್ ಲೈನ್ ಫ್ರಮ್ ಸಿ, ಹಾರಿಜಾಂಟಲ್ ಲೈನ್ ಫ್ರಮ್ ಸಿ ಡ್ಯಾಶ್, ಇವೆರಡು ಸಂಧಿಸುವ ಜಾಗ ಸಿ ಡ್ಯಾಶ್ ಆಗುತ್ತೆ. ಕೊನೆಯದಾಗಿ ಡಿ ಸ್ನೇಹಿತರೆ, ವರ್ಟಿಕಲ್ ಲೈನ್ ಫ್ರಮ್ ಡಿ ಬರೀರಿ ಹಾಗೂ ಹಾರಿಜಾಂಟಲ್ ಲೈನ್ ಫ್ರಮ್ ಡಿ ಡ್ಯಾಶ್, ಅವು ಸೇರುವ ಜಾಗ ಡಿ ಡ್ಯಾಶ್ ಆಗುತ್ತೆ. ಸ್ನೇಹಿತರೆ ನಮಗೆ ಈ ಲ್ಯಾಮಿನಾಗೆ ಸಂಬಂಧಪಟ್ಟ ಎಲ್ಲ 4 ಕಾರ್ನರ್ಗಳು ದೊರಕಿದೆ, ಅಂದರೆ ಎ ಬಿ ಸಿ ಆ್ಯಂಡ್ ಡಿ. ಈಗ ಅವನ್ನು ನಾವು ಸೇರಿಸಿ ಫೈನಲ್ ಫ್ರಂಟ್ ವ್ಯೂ ಪಡೆಯೋಣ. ಹಾಗಿದ್ದಲ್ಲಿ ಎಯನ್ನು ಬಿಗೆ ಸೇರಿಸಿ, ಬಿಯಿಂದ ಸಿಗೆ ಸೇರಿಸಿ, ಸಿಯಿಂದ ಡಿಗೆ ಹಾಗೂ ಡಿಯಿಂದ ಎಗೆ. ಸ್ನೇಹಿತರೆ ನಾವು ಫೈನಲ್ಲಾಗಿ ಈ ಫಿಗರ್ ಎ ಡ್ಯಾಶ್ ಬಿ ಡ್ಯಾಶ್ ಸಿ ಡ್ಯಾಶ್ ಡಿ ಡ್ಯಾಶ್ ಪಡೆದಿದ್ದೇವೆ. ಇದು ನಮಗೆ ಬೇಕಾದ ಫ್ರಂಟ್ ವ್ಯೂ ಆಫ್ ದ ಲ್ಯಾಮಿನಾ.
ತಾವು ಗಮನಿಸುವ ಹಾಗೆ ಸ್ನೇಹಿತರೆ, ಈ ಒಂದು ಲಾಸ್ಟ್ 20 ಎರಡರ ಅಳತೆ ಸೇಮ್ ಇರುತ್ತೆ, ಇದರ ಅಳತೆ ಸೇಮ್ ಇರುತ್ತೆ. ಹಾಗೂ ಡಿ ಡ್ಯಾಶ್ ಸಿ ಡ್ಯಾಶ್ ಇಸ್ ಪ್ಯಾರಲಲ್ ಟು ಎ ಡ್ಯಾಶ್ ಬಿ ಡ್ಯಾಶ್. ಹಾಗೂ ಈ ಲೈನ್ ಏನಿದೆಯೋ ಎ ಡಿ ಈ ಡಿ ಸಿಗೆ ಬಿ ಸಿಗೆ ಪ್ಯಾರಲಲ್ ಆಗಿರುತ್ತೆ. ಸ್ನೇಹಿತರೆ, ತಮಗೆ ನಾನು ಹೇಳಿದ ಈ ಒಂದು ರೆಕ್ಟ್ಯಾಂಗ್ಯುಲರ್ ಲ್ಯಾಮಿನಾದ ಪ್ರಾಬ್ಲಮ್ ತಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಎಂದು ಭಾವಿಸುತ್ತಾ ಇಂದಿನ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ, ಅಂದರೆ ಪೂರ್ಣಗೊಳಿಸುತ್ತಿದ್ದೇನೆ. ಸ್ನೇಹಿತರೆ, ಈ ನನ್ನ ವಿಡಿಯೋವನ್ನು ತಾವೆಲ್ಲರೂ ಮೊದಲಿನಿಂದ ಕೊನೆಯ ತನಕ ಸಂಪೂರ್ಣವಾಗಿ ನೋಡಿ ತಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ತಮ್ಮೆಲ್ಲ ಸ್ನೇಹಿತರಿಗೂ ಇದರ ಮಾಹಿತಿಯನ್ನು ಹಂಚಿಕೊಳ್ಳಿ ಎಂದು ಹೇಳುತ್ತಾ ತಮಗೆಲ್ಲರಿಗೂ ಶುಭವಾಗಲಿ ಎಂದು ಹಾರೈಸುತ್ತೇನೆ. ಥ್ಯಾಂಕ್ ಯು ವೆರಿ ಮಚ್.